ಇಬರಿ ಕರೋನಾ ಸೋಂಕು ಹೆಚ್ಚುತ್ತಿದ್ದರೂ ಭಟ್ಕಳದಲ್ಲಿ ಕಾಡು ಅಣಬೆಗೆ ಎಲ್ಲಿಲ್ಲದ ಬೇಡಿಕೆ. ಮೊದಲೆಲ್ಲ 100-200 ರೂಪಾಯಿಗೆ ಸಿಗುತ್ತಿದ್ದ ಅಣಬೆಗಳ ದರ ಈ ಕರೋನಾ ಹಿನ್ನೆಲೆಯಲ್ಲಿ ಏರಿಕೆಯಾಗಿದೆ. ಈಗ 100 ಅಣಬೆಗೆ 350-ರಿಂದ 650 ರೂಪಾಯಿ ದರ ನಿಗದಿಯಾಗಿದೆ. ಭಟ್ಕಳದಲ್ಲಿ ಕಾಡಿನಲ್ಲಿ ಬೆಳೆಯುವ ಕಾಡು ಅಣಬೆಗೆ ಅಷ್ಟೇ ಬೇಡಿಕೆ ಇದೆ. ಈ ಬಾರಿ ಮಾತ್ರ ಕೊರೋನಾ ಸೋಂಕು ಹೆಚ್ಚುತ್ತಿರುವ ಮಧ್ಯೆಯೇ ಜನರು ಕಾಡು ಅಣಬೆ ಖರೀದಿಗೆ ಮುಗಿಬಿದ್ದಿದ್ದು ಭಟ್ಕಳ ಹಾಗೂ ಆಸುಪಾಸಿನ ಸ್ಥಳೀಯವಾಗಿ ಹೆಗ್ಗಲಿ ಎಂದು ಕರೆಯಲಾಗುವ ರುಚಿಕಟ್ಟಾದ ಅಣಬೆಗಳಿಗೆ ವಿಶೇಷ ಬೇಡಿಕೆ ಇದೆ. ಒಂದೆಡೆ ತಾಲೂಕಿನಲ್ಲಿ ಕೊರೋನಾ ಸೋಂಕಿತರ ಏರಿಕೆ ಕಾಣುತ್ತಿದ್ದು ನಗರ ಗ್ರಾಮೀಣ ಎರಡೂ ಭಾಗದಲ್ಲೂ ಕೊರೋನಾ ಪ್ರಕರಣ ಕಂಡುಬರುತ್ತಿದೆ. ಆದರೆ ಅಣಬೆ ಖರೀದಿಗೆ ಯಾವುದರ ಭಯವೂ ಜನರಲ್ಲಿ ಇಲ್ಲದಂತಾಗಿದೆ. ಕಳೆದ 2-3 ದಿನದಿಂದ ಕಾಡಿನ ಅಣಬೆಯನ್ನ ಅಲ್ಲಿನ ಸ್ಥಳೀಯ ಹಳ್ಳಿಗರು ತರುತ್ತಿದ್ದಾರೆ. ಈ ಕಾಡಿನ ಅಣಬೆಗಳಿಗೆ ತುಂಬಾನೇ ಬೇಡಿಕೆ ಇದೆ. ಈ ಬಾರಿ ಅಣಬೆಯ ದರ ಹೆಚ್ಚಿದ್ದರೂ ಜನರು ಹಣದ ಮುಖ ನೋಡದೆ ಖರೀದಿಗೆ ಮುಗಿಬೀಳುತ್ತಿರುವುದು ವಿಶೇಷವಾಗಿದೆ. ಕಳೆದ ಲಾಕ್ಡೌನ್ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಜನರು ಮನೆಯಿಂದ ನಗರಕ್ಕೆ ಬರಲು ಭಯಪಡುತ್ತಿದ್ದರು. ಆದರೆ ಈಗ ಬದುಕು ಕಟ್ಟಿಕೊಳ್ಳಬೇಕಾದ ಅನಿವಾರ್ಯತೆಯಿಂದ 4 ಕಾಸು ಸಂಪಾದನೆ ಮಾಡುವ ಹಿನ್ನೆಲೆಯಲ್ಲಿ ಕಾಡು ಅಣಬೆಯ ಮಾರಾಟಕ್ಕಿಳಿದಿದ್ದಾರೆ ಹಳ್ಳಿಗರು. ವಿಶೇಷವಾಗಿ ಭಟ್ಕಳದ ನವಾಯತ್ ಸಮುದಾಯದ ಜನರು ಪ್ರತಿ ವರ್ಷ ಜುಲೈ ಸಂದರ್ಭದಲ್ಲಿ ಬರುವ ಅಣಬೆಗಾಗಿ ಮುಗಿಬೀಳುತ್ತಿದ್ದಾರೆ. ಅಣಬೆ ಖಾದ್ಯಗಳು ಭಟ್ಕಳದಿಂದ ದೂರದ ಮುಂಬೈ ದುಬೈಗೂ ರವಾನೆಯಾಗುತ್ತಿದೆ. ಮೊದಲೆಲ್ಲ 100-200 ರೂಪಾಯಿಗೆ ಸಿಗುತ್ತಿದ್ದ ಅಣಬೆಗಳ ದರ ಈಗ ಕೊರೋನಾ ಮಧ್ಯೆಯೂ ಏರಿಕೆಯಾಗಿದೆ. ಈಗ 100 ಅಣಬೆಗೆ 350-650 ರೂಪಾಯಿ ದರ ನಿಗದಿಯಾಗಿದ್ದು ವರ್ಷದಿಂದ ವರ್ಷಕ್ಕೆ ಬೇಡಿಕೆ ಏರುತ್ತಲೇ ಇದೆ. ನಾಲ್ಕು ಸ್ಟಾರ್ಟ್ ಆಗುತ್ತೆ ಮತ್ತು ಎಂಡ್ ಆಗೋದಂದ್ರೆ ಅದು ಚೌತಿ ಆಗೋದಂಕ ಚೌತಿ ಆಗೋದ್ರೊಳಗೆ ಅದು ಎಂಡ್ ಆಗುತ್ತೆ. ಈಗ ಅದು ಜನರಿಗೆ ಅದು ಪ್ರಿಯವಾಗಿದ್ದರಿಂದ ಜನ ಅದು ಜಾಸ್ತಿ ಇಷ್ಟಪಡ್ತಾರೆ. ಮಾರುಕಟ್ಟೆಯಲ್ಲಿ ಅಣಬೆಗಳ ದರ್ಬಾರಿಗೆ ಆಕರ್ಷಿತರಾಗಿ ದಳ್ಳಾಳಿಗಳು ಹುಟ್ಟಿಕೊಂಡಿದ್ದಾರೆ. ಕೆಲವರು ಕೃಷಿಕರಿಂದ ಅಣಬೆಗಳನ್ನು ಸಂಗ್ರಹಿಸಲು ಹಳ್ಳಿಗಳತ್ತ ಪ್ರಯಾಣ ಬೆಳೆಸುತ್ತಿದ್ದಾರೆ. ಇನ್ನು ಕೆಲವರು ಮಾರ್ಗ ಮಧ್ಯೆ ಕಾದು ಅಣಬೆಗಳನ್ನು ಪಡೆದು ಕನಿಷ್ಠ ಎಂದರು ಪ್ರತಿದಿನ ರೂಪಾಯಿ 500-2000 ರೂಪಾಯಿಗಳವರೆಗೂ ಲಾಭ ಗಳಿಸುತ್ತಿದ್ದಾರೆ. ಅಣಬೆಗಳ ದರ ದುಪ್ಪಟ್ಟಾಗಿದ್ದರೂ ಕೂಡ ಖರೀದಿಗೆ ಮಾತ್ರ ಜನ ಹಿಂದೆ ಬಿದ್ದಿಲ್ಲ. ಬೆಳಿಗ್ಗೆಯಿಂದಲೇ ಕಾಯುತ್ತಿರುವ ಜನರು ಗ್ರಾಮೀಣ ಭಾಗದಿಂದ ಹೆಗ್ಗಲಿಯನ್ನ ಚೀಲದಲ್ಲಿ ತರುವುದನ್ನೇ ಕಾಯುತ್ತಿರುತ್ತಾರೆ. ಇಲ್ಲಿನ ಗ್ರಾಮೀಣ ಪ್ರದೇಶವಾದ ಹಾಡುವಳ್ಳಿ, ಕೋಣಾರ, ಮಾರುಕೇರಿ, ಶಿರಾಲಿ, ಶಿರಾಣಿ, ಕಟಕಾರಗೊಪ್ಪ ಮುಂತಾದ ಕಡೆಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಇರುವ ಹುತ್ತದ ಮೇಲೆ ಇಲ್ಲವೆ ಹುಲುಸಾಗಿ ಇರುವ ಮಣ್ಣು ದಿಣ್ಣೆಯ ಮೇಲೆ ಹೆಗ್ಗಲಿ ಬೆಳೆಯುತ್ತಿದ್ದು 2 ತಿಂಗಳುಗಳ ಕಾಲ ಮಾತ್ರ ಇದು ದೊರೆಯುತ್ತದೆ. ಇನ್ನು ಪಕ್ಕದ ಹೊನ್ನಾವರ ತಾಲೂಕಿನ ಮಂಕಿ, ಅನಂತವಾಡಿ, ಗುಣವಂತೆ ಭಾಗದ ಕಾಡುಗಳಿಂದ ಅಣಬೆಗಳನ್ನ ಕಿತ್ತು ಕೃಷಿಕರು ಭಟ್ಕಳದ ಪೇಟೆಯತ್ತ ಮುಖ ಮಾಡುತ್ತಿದ್ದಾರೆ. ವಿಸ್ಮಯ ನ್ಯೂಸ್, ಎಸ್ ಉದಯ್ ನಾಯ್ಕ್, ಭಟ್ಕಳ.